ನಾವು ಇವತ್ತು ದಿವಸ ಕರ್ಕ ಲಗ್ನ ಸಂಜಾತರ ಫಲವನ್ನು ನೋಡೋಣ. ರವಿಯ ನೇರವಾಗಿ ತೊಂದರೆಯನ್ನು ಕೊಡೋದಿಲ್ಲ. ಪಕ್ಕದಲ್ಲಿ ಸೈಕಲ್ ಹೊಡೆದಾಗ ಉತ್ತರನ ಪೌರುಷ ಅಂತ ಕೇಳಿದ್ದೀರಾ ನೀವು. ತಾಯಿಯ ಹೆಸರಿನಲ್ಲಿ ಉದ್ಯೋಗವನ್ನು ಮಾಡಿ ನಿಮ್ಮ ಮಾತನ್ನ ಕೇಳೋದಿಲ್ಲ. ಪರಿಹಾರ ರೂಪವಾಗಿ ಆತ್ಮೀಯರೇ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ಹೆಗ್ಗದ್ದೆ ಸ್ಟುಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ. ಹೆಗ್ಗದ್ದೆ ಸ್ಟುಡಿಯೋ ಕಾಣಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಕಲ್ಯಾಣಂ ಅವಿಧತ್ತಾಂ ಕರಟಮದ ಧ್ವನಿ ಲೋಲ ಕಲ್ಲೋಲಮಾಲ खेलल्लो लंब कोलाहल मुखरित दिक्चक्रवालांतरालम प्रत्नम वे तंडरत्नम सदद परिचरत कर्णताल प्ररोहत वातांको राजहीर्षा धरव्यर्थपणा शंगभूषा भुजंगम श्री महागणाधीश्वराय नमः. आत्मीयरे, नावु इवत्तिन दिवस कर्क लग्न संजातर फलवन्नु नोडोण. कर्क लग्ने प्रजातस्य मंदसौम्य सिता खलाह. ನೋಡಿ, ಕರ್ಕಿ ಲಗ್ನೆ ಪ್ರಜಾತಸ್ಯ, ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದವರಿಗೆ ಮಂದ ಸೌಮ್ಯ ಸಿತ ಕಲಾಹ. ಶುಕ್ರನು ಶತ್ರು, ಬುಧನು ಶತ್ರು, ಶನಿ ಶತ್ರು. ಈ ಮೂರು ಗ್ರಹಗಳು ಶತ್ರು ಗ್ರಹಗಳು. ರವಿ ಸಾಕ್ಷಾತ್ ನಹಂತ ಸ್ಯಾದ್. ರವಿಯ ನೇರವಾಗಿ ತೊಂದರೆಯನ್ನು ಕೊಡೋದಿಲ್ಲ. ಅವನು ಏನಿದ್ರು ಒಬ್ಬರ ಜೊತೆಯಲ್ಲಿ ಸೇರಿದಾಗ ರವಿಯು ತೊಂದರೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದಿದೆ. ನಹಂತ ಸ್ಯಾದ್ ತೇಕರ ಮಾರಕಾಸ್ತದ. ಉಳಿದಂತಹ ಗ್ರಹಗಳು ಮಾರಕ ಗ್ರಹಗಳಾಗ್ತಾರೆ. ಉಳಿದ ಗ್ರಹಗಳು ಅಂದ್ರೆ ಯಾವುದು? ಶನಿ, ಬುಧ ಮತ್ತು ಶುಕ್ರ ಮಾರಕ ಗ್ರಹಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು. ನೋಡಿ, ಈ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಧಾರಣವಾಗಿ ಕರ್ಕಾಟಕ ಲಗ್ನವೇ ಹೃದಯ ಸ್ಥಾನ, ಚಂದ್ರನ ಆಧಿಪತ್ಯವುಳ್ಳಂತಹ ಸ್ಥಾನ. ಚಂಚಲ, ಚರ, ತಿರುಗಾಟ ಅಂದ್ರೆ ತುಂಬಾ ಪ್ರೀತಿ, ಮನಸ್ಸು ಚಂಚಲವಾಗಿರ್ತದೆ. ಸರಿಯಾಗಿ ಒಂದು ನಿರ್ಣಯಕ್ಕೆ ಬರದಂತಹ ವ್ಯಕ್ತಿ ಆಗ್ತಾರೆ. ಯಾವುದೇ ಕೆಲಸ ಕಾರ್ಯ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಸರಿಯಾದ ನಿರ್ಣಯಕ್ಕೆ ಬರೋದಿಲ್ಲ. ಬಹಳಷ್ಟು ಮನೆ ಕಟ್ತಾರೆ. ಪ್ರಚುರಾಲಯ, ವಕ್ರಗತಿ, ಯಾವಾಗಲೂ ಒಂದು ನೇರವಾಗಿ ಹೋಗಿ ಅಭ್ಯಾಸ ಇಲ್ಲ. ಈಚೆ ಹೋಗೋದು, ಆಚೆ ಹೋಗೋದು, ಅಪ್ಪನಲ್ಲಿ ಸೈಕಲ್ ಹೊಡೆದಾಗ ಒಂದು ಘಟ್ಟ ಪ್ರದೇಶ, ಅಲ್ಲಿ ಸೈಕಲ್ ನೀವು ತಗೊಂಡು ಹೋಗ್ತಾ ಇದ್ದೀರಿ. ತೊಳ್ಕೊಂಡು ಹೋದ್ರೆ ಬಹಳ ಸಮಯ ತಗೊಳ್ತದೆ, ಜೋರಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗಲೇಬೇಕು, ಅನಿವಾರ್ಯ, ಸಮಯಕ್ಕೆ ಮುಟ್ಕೊಳ್ಬೇಕು. ಆಗೇನು ಮಾಡ್ತೀರಿ? ಅಪ್ಪನಲ್ಲಿ ಘಟ್ಟದಲ್ಲಿ ಸೈಕಲ್ ಹೊಡೆಯುವಾಗ ಏನಾಗ್ತದೆ? ಆಗೇನು ಮಾಡ್ತೀರಿ? ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ವೇ? ಆದ್ರೆ ನೀವೇನು ಮಾಡ್ತೀರಿ? ಆಚೆ ಹೋಗ್ತೀರಿ, ಈಚೆ ಹೋಗ್ತೀರಿ, ಇಲ್ಲಿ ಸ್ವಲ್ಪ ಹೊಡೆದ್ರಿ, ಹೀಗೆ ಹೊಡೆದ್ರಿ. ಆಗ ಬೇಗ ನೀವು ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಅಲ್ವಾ? ಆದ್ದರಿಂದ ಆ ರೀತಿಯ ಸ್ವಭಾವ ಉಳ್ಳವರಾಗಿರ್ತೀರಿ. ನಿಮ್ಮ ಓಡಾಟವೂ ಅಷ್ಟೇ ವಕ್ರಬುದ್ಧಿ. ಸ್ವಲ್ಪ ಏನಾದರೂ ಯಾರು ಹೇಳಿದ್ರೆ ಅದಕ್ಕೆ ಏನಾದ್ರು ಒಂದು ಕೊಕ್ಕೆ ಇಟ್ಟೇ ಇಡ್ತೀರಿ. ವಕ್ರತೆ ಇಲ್ಲದೆ ನಿಮ್ಮ ವ್ಯವಹಾರವೇ ಇಲ್ಲ. ನಿಮಗೆ ಹಣ ಬರೋದಿದ್ರು ವಕ್ರತೆ, ಕೊಡೋದಿದ್ರು ವಕ್ರತೆ, ಏನಾದರೂ ಒಂದು ಸಬೂಬ್ ಇಲ್ಲದೆ ನಿಮ್ಮ ವ್ಯವಹಾರವೇ ಇಲ್ಲ. ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವಷ್ಟು ವ್ಯವಹಾರಗಳಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ, ಆರ್ಥಿಕವಾದ ಸಂಕಷ್ಟ, ಮಾನಸಿಕವಾದಂತಹ ಒತ್ತಡ. ಕೆಲವು ವ್ಯವಹಾರಗಳು ಸರಳವಾಗಿ ಆಗುವುದಿಲ್ಲ, ಅದರಿಂದ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆರಂಭ ಶೂರರು, ಯಾವ್ದಾದ್ರು ಕೆಲಸ ಕಾರ್ಯ ಮಾಡಬೇಕು ಅಂದ್ರೆ ಬೇಗನೆ ಆರಂಭ ಮಾಡಿಬಿಡ್ತೀರಿ. ಆದ್ರೆ ಕೊನೆಗೆ ಗುರಿ ಮುಟ್ಟಿಸುವಾಗ ನೀವು ಪತ್ತೇನೇ ಇಲ್ಲ, ಯಾರೋ ಮುಟ್ಟಿಸ್ಬೇಕು. ಆ ರೀತಿಯಲ್ಲಿ ಆರಂಭ ಶೂರತನ ಜಾಸ್ತಿ ಇರ್ತದೆ. ಬುಡದಲ್ಲಿ ಅದಷ್ಟು ಮಾಡ್ಬಿಡೋದು, ಆಮೇಲೆ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋದು. ಈ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೊಡ್ಡ ಕುಟುಂಬ ಉಳ್ಳವರಾಗಿರ್ತೀರಿ. ಹಾಗಂತ ಒಟ್ಟು ಕುಟುಂಬ ಆಗುವುದು, ದೊಡ್ಡ ಕುಟುಂಬ ಆಗುವುದು, ಪ್ರಸಿದ್ಧ ಕುಟುಂಬ ಆಗುವುದು. ಆ ರೀತಿಯಲ್ಲಿ ಶೌರ್ಯವನ್ನು ತೋರಿಸುವಂತಹ ವ್ಯಕ್ತಿತ್ವ. ಇಲ್ಲಿ ಹೆಂಗಸರ ಮಧ್ಯದಲ್ಲಿ ಮೊಗಳೆ ಬಿಡೋದು. ಉತ್ತರನ ಪೌರುಷ ಅಂತ ಕೇಳಿದ್ದೀರಾ ನೀವು. ಉತ್ತರನ ಮತ್ಸ್ಯ ದೇಶದ ರಾಜ ವಿರಾಟ. ಆ ವಿರಾಟನಿಗೆ ಒಬ್ಬ ಮಗ ಇದ್ದ, 2 ಜನ ಮಕ್ಕಳು, ಉತ್ತರ ಮತ್ತು ಉತ್ತರೆ. ಆ ಉತ್ತರ ಕುಮಾರ ಅವನು ಹೆಂಗಸರ ಮಧ್ಯದಲ್ಲೇ ಪರಾಕ್ರಮ. ಅವನು ಯುದ್ಧದಲ್ಲೇ ಪರಾಕ್ರಮ ಅಲ್ಲ, ಯುದ್ಧದಲ್ಲಿ ಬ್ರಹ್ಮದಳ ಇದ್ದದ್ರಿಂದ ಅವನು ಸ್ವಲ್ಪ ಪರಾಕ್ರಮವನ್ನು ಆಮೇಲೆ ತೋರಿಸಿದ್ದಾನೆ. ಬ್ರಹ್ಮದಳಿಂದ ಕಲಿತು ಹೆಂಗಸರ ಮಧ್ಯದಲ್ಲಿ ಹಾಗೆ ಹೀಗೆ ಕೊಚ್ಚಿಕೊಳ್ಳೋದು. ಭೀಷ್ಮನ್ನೇ ನಾನು ಸೋಲಿಸಿದೆ. ಕೌರವ ನನಗೇನು ಅಲ್ವೇ ಅಲ್ಲ, ಕರ್ಣ ನಮಗೆ ತಾಗೋದಿಲ್ಲ. ಈ ರೀತಿಯ ಒಟ್ಟಾರೆ ಅವರೆಲ್ಲರೂ ಸಹಿತವಾಗಿ ಕೆಳಮಟ್ಟದವರು, ನಾವೇ ಮೇಲ್ಮಟ್ಟ ಹೇಳುವಂತಹ ಸಾಧ್ಯತೆ ಉಳ್ಳವರಾಗಿರ್ತೀರಿ. ದ್ರವ್ಯ ಸಂಗ್ರಹ ಮಾಡುವವರಾಗ್ತೀರಿ, ಬಡ್ಡಿ ವ್ಯವಹಾರವನ್ನು ಮಾಡುವವರಾಗ್ತೀರಿ, ನೀರಿನ ವ್ಯಾಪಾರ ವ್ಯವಹಾರವನ್ನು ಮಾಡುವವರಾಗ್ತೀರಿ, ಹೋಟೆಲ್ ದಂಧೆ ನಿಮಗೆ ಪ್ರಿಯ, ಉಪಹಾರ ಮಂದಿರವನ್ನು ಇಡುವವರಾಗ್ತೀರಿ, ಬೋರ್ವೆಲ್ ಇತ್ಯಾದಿಗಳನ್ನು ತೆಗೆಸುವಂತಹ ವ್ಯಕ್ತಿ ಆಗ್ತೀರಿ, ಕೆರೆ ಬಾವಿ ಇತ್ಯಾದಿಗಳನ್ನು ತೋರಿಸುವಂತಹ ವ್ಯಕ್ತಿ ಆಗ್ತೀರಿ, ಹೊಲ ಗದ್ದೆಗಳು ನಿಮಗೆ ಅತಿ ಪ್ರಿಯವಾಗಿರತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಜೀವನ ಒಂದು ರೀತಿಯಲ್ಲಿ ಯಾಂತ್ರಿಕಮಯವಾಗಿದ್ದರೂ ಸಹಿತವಾಗಿ ಅದು ಕೃಷಿ ಸಂಬಂಧ ಪ್ರಧಾನವಾಗಿರ್ತದೆ. ಆದ್ದರಿಂದ ದುರ್ಗಾ ದೇವತಾ ಆರಾಧನೆ ನಿಮಗೆ ಅತ್ಯಂತ ಪ್ರಿಯ. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ತಾಯಿಯ ಹೆಸರಿನಲ್ಲಿ ಉದ್ಯೋಗವನ್ನು ಮಾಡಿ, ಆಗ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ದುಃಖ ಪಡುವವರಾಗ್ತೀರಿ, ಸಂತಸ ಕಡಿಮೆ ಇರ್ತದೆ, ತಿರುಗಾಟ ಜಾಸ್ತಿ ಇರ್ತದೆ, ಸ್ಥಿರತ್ವ ಕಡಿಮೆ ಇರ್ತದೆ, ಮೌಖಿಕವಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಕೆಲವರಿಗೆ ದಂತ ರೋಗ ಇರ್ತದೆ, ಕೆಲವರಿಗೆ ಕಂಠದಲ್ಲಿ ರೋಗ ಇರ್ತದೆ, ಕೆಲವರು ದುಃಖಿಗಳಾಗುವ ಸಾಧ್ಯತೆ, ಕೆಲವರು ಮಾನಸಿಕವಾದ ಅಸ್ವಸ್ಥತೆಯಿಂದ ಬಳಲುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಒಟ್ಟಾರೆ ದೇಹದ ಕೆಲವು ಭಾಗಗಳು ನಿಮಗೆ ನಿಮ್ಮ ಮಾತನ್ನು ಕೇಳೋದಿಲ್ಲ, ನಿಮ್ಮ ಹತೋಟಿ ತಪ್ಪಿ ಹೋಗ್ತದೆ, ನಿಮ್ಮ ಕಂಟ್ರೋಲ್ ತಪ್ಪಿ ಹೋಗ್ತದೆ. ಆದ್ದರಿಂದ ನೀವು ಕೇವಲ ದೇಹದ ಭಾಗದ ಮಾತ್ರ ಯೋಚನೆ ಮಾಡಬೇಡಿ, ನಿಮ್ಮ ಹೆಂಡತಿ ಮಕ್ಕಳನ್ನು ಯೋಚನೆ ಮಾಡಿ, ಅವರ ಆರೋಗ್ಯದ ಕಡೆಯೂ ಗಮನ ಇಡಿ. ಆಗ ನಿಮಗೆ ಸುಖವಾಗುವ ಸಾಧ್ಯತೆ ಇರತಕ್ಕಂಥದ್ದು. ನೀವು ಸುಖಿಗಳಾಗಬೇಕು, ಆರೋಗ್ಯವಂತರಾಗಿರಬೇಕು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ. ವಿಷ ಪ್ರಯೋಗಾದಿಗಳು ನಡೆಯೋದಾಗಿ ನೋಡ್ಕೊಳ್ಳಿ. ಕೈಮದ್ದು ಇತ್ಯಾದಿಗಳು ನಿಮಗೆ ಮಾರಕವಾಗಬಹುದು. ಆದ್ದರಿಂದ ಸ್ವಲ್ಪ ಜಾಗ್ರತೆ, ಸದಾಕಾಲದಲ್ಲೂ ಜಾಗ್ರತೆಯಾಗಿರಿ. ಎಲ್ಲೇ ಏನೇ ಕೊಟ್ಟರೂ ಸಹಿತವಾಗಿ ಅದನ್ನು ಸ್ವೀಕಾರ ಮಾಡಬೇಡಿ, ಅದರಿಂದ ಸ್ವಲ್ಪ ಅಪಾಯಗಳು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರ ರೂಪವಾಗಿ ದುರ್ಗಾ ಆರಾಧನೆ ಮಾಡ್ಕೊಳ್ಳಿ ಅಥವಾ ದೀಪ ನಮಸ್ಕಾರ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ. ಶುಭವಾಗಲಿ, ಶುಭಮಸ್ತು. ಆತ್ಮೀಯರೇ, ನಾವು ಒಂದು ಸಂಕಲ್ಪ ಧಾಮ ಹೇಳುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಈ ಸಂಸ್ಥೆಯ ಅಡಿಯಲ್ಲಿ ಬಡವರಿಗೆ, ದುಃಖಿಗಳಿಗೆ, ತೊಂದರೆಯಲ್ಲಿರುವವರಿಗೆ, ವೃದ್ಧರಿಗೆ, ಜೊತೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಅಧ್ಯಯನ ಮಾಡತಕ್ಕಂಥವರಿಗೆ, ಅವರಿಗೆ ತೊಂದರೆ ಇದ್ದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇದೊಂದು ವಿಶೇಷ ಸಂಕಲ್ಪವುಳ್ಳಂತಹ ಒಂದು ಟ್ರಸ್ಟ್ ಆಗಿರತಕ್ಕಂಥದ್ದು. ಸಹಾಯ ಮಾಡಬೇಕು ಅನ್ನುವಂತಹ ಉದ್ದೇಶ ತಮಗಿದ್ದಲ್ಲಿ ನಾವು ಇಲ್ಲೊಂದು ಅಕೌಂಟ್ ನಂಬರನ್ನು ಕೊಟ್ಟಿದ್ದೇವೆ. ಆ ಅಕೌಂಟ್ ನಂಬರಿಗೆ ನೀವು ಹಣವನ್ನು ಕಳಿಸಿ ಅಥವಾ ನಿಮ್ಮ ಮಾರ್ಗದರ್ಶನ ನಮಗಿರಲಿ. ಆತನ ಮೂಲಕವಾಗಿ ನೀವು ಕೈ ಜೋಡಿಸಿದಾಗ ಈ ಸಂಸ್ಥೆಯನ್ನು ಬೆಳೆಸೋಣ, ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಉಪಕಾರವನ್ನು ಮಾಡೋಣ. ಇದು ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ದಾನಿಗಳಾದಂತಹ ನೀವು ಕೈ ಜೋಡಿಸಿದಾಗ ವಿಶೇಷವಾಗಿ ಫಲ ಸಿಗ್ತದೆ, ಜೊತೆಯಲ್ಲಿ ಬಡವರಿಗೂ ಅನುಕೂಲವಾಗ್ತದೆ. ದಾನ ಮಾಡಿ ಅದರಿಂದ ಅನುಕೂಲವಾಗ್ತದೆ. ಶುಭವಾಗಲಿ.